ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಬ್ರಾಂ ಬ್ರೀಂ ಬ್ರಹ್ಮ ಸಹ ಬುಧಾಯ ನಮಃ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಅಕ್ಟೋಬರ್ 21 ನಮ್ಮ 104ನೇ ಬ್ಯಾಚ್ ಇರತಕ್ಕಂಥದ್ದು. ಕುಟುಂಬ ಸಮೇತವಾಗಿ ಜಾಯ್ನ್ ಆಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಸನಾತನ ಧರ್ಮದ ಒಂದು ಶಾಸ್ತ್ರವನ್ನು ಕಲೀರಿ. ಸೊ ಯಾವುದೇ ಒಂದು ಮೂಲ ಯಾರಿಂದ ಬಂದಿರತಕ್ಕಂಥದ್ದು ಅಂತ ಇಲ್ಲದೇ ಇರತಕ್ಕಂಥ ಏಕೈಕವಾಗಿರ್ತಕ್ಕಂಥ ಧರ್ಮ ಸನಾತನ ಧರ್ಮ. ಸನಾತನ ಮೀನ್ಸ್ ದಿ ಓಲ್ಡೆಸ್ಟ್, ಓಲ್ಡೆಸ್ಟ್ ದಿ ಓಲ್ಡೆಸ್ಟ್ ವೇ ಆಫ್ ಲೈಫ್. ಧರ್ಮ ಅಂದರೆ ವೇ ಆಫ್ ಲೈಫ್. ಸೊ ದಿ ಓಲ್ಡೆಸ್ಟ್ ವೇ ಆಫ್ ಲೈಫ್. ಅದಕ್ಕೆ ಅಪ್ಪ ಅಮ್ಮ ಅಂತ ಯಾರೂ ಹೆಡ್ ಮಾಡಿಲ್ಲ, ಯಾರೂ ಇಲ್ಲ, ನೋ ಬಡಿ ಹೆಡ್ ಇರತಕ್ಕಂಥದ್ದು. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ, ಮಾತಾಡಿ. ಹಾ ಗುರುಜಿ, ನಾನು ಇದು ಪ್ರೆಸೆಂಟ್ಲಿ ಸಾಫ್ಟ್ವೇರ್ ಕಂಪನಿ ವರ್ಕ್ ಮಾಡ್ತಿದ್ದೀನಿ. ವೆರಿ ಗುಡ್. ನನಗೆ ಕನ್ಫ್ಯೂಷನ್ ಏನಂದ್ರೆ ಈಗಿರೋ ಪ್ರೆಸೆಂಟ್ ಕಂಪ್ನಿಲೇ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಜಾಬ್ ಚೇಂಜ್ ಮಾಡ್ಬೇಕಂತ. ಅಂತ ಗ್ರೋತ್ ಇಲ್ಲ ಆಕ್ಚುಲಿ. ನನ್ಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ಗೆ ಅಷ್ಟು ಸ್ಯಾಲ್ರಿ ಸಿಗ್ತಿಲ್ಲ ಇಲ್ಲಿ. ಚೇಂಜ್ ಮಾಡ್ಲಾರ್ದು ಇಲ್ಲ ಇದ್ರೆ ಒಳ್ಳೇದಾಗತ್ತ ಅಂತ ಕೇಳಿ. ಸರಿ, ಪ್ರಶ್ನಾಶಾಸ್ತ್ರ ಹೋಗೋಣ. ಹಾ, 37 ಗುರುಜಿ. 37 ಜಾಬ್. ಸೊ ಕಂಪನಿ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಎರಡು ಕಸ್ಪಲ್ ನೋಡ್ತೀವಿ. ಲೆಟ್ ಅಸ್ ಸಿ ದ ಟೂ ಕಸ್ಪಲ್. 10th ಕಸ್ಪ್ ನೋಡ್ತೀವಿ. 10th ಕಸ್ಪಲ್ಲಿ ಜಾಬ್ ಅಂತಕ್ಕಂಥದ್ದು 4ನೇ ಮನೆ. ಸ್ವಲ್ಪ ಬ್ಲೂ ಕಲರ್ ಇರೋದ್ರಿಂದ ಗ್ರೋತ್ ಸ್ವಲ್ಪ ಸ್ಟ್ಯಾಗ್ನೆಂಟು. ಅಂದರೆ ನಿಮ್ಗೇನು ಜಾಬ್ಗೇನು ಪ್ರಾಬ್ಲಮ್ ಆಗಲ್ಲ, ಜಾಬ್ ಇರುತ್ತೆ, ಗ್ರೋತ್ ಅಂತಕ್ಕಂಥದ್ದು ಸ್ವಲ್ಪ ನಿಧಾನ. ಸ್ಟೇಜ್ದಲ್ಲಿ 10 ಬಂದಿರೋದ್ರಿಂದ ರೆಟ್ರೋಗ್ರೇಡ್ ಆಗಿರೋದ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ಇದರಲ್ಲಿ ಏನಾದರೂ 5-9 ಕಾಂಬಿನೇಷನ್ ಏನಾದರೂ ಮಿಕ್ಸ್ ಆಗಿದೆಯಾ ಅನ್ನೋಕ್ಕೆ ಸ್ವಲ್ಪ 5 ಮತ್ತು 9 ಕಾಂಬಿನೇಷನ್ ಮಿಕ್ಸ್ ಆಗಿದೆ ಫಾರ್ ಚೇಂಜ್ ಆಫ್ ಜಾಬ್. ಚೇಂಜ್ ಆಫ್ ಜಾಬು ಸ್ವಲ್ಪ ಇಂಡಿಕೇಶನ್ ಮಾಡ್ತಾ ಇದೆ, ಮಾಡೋದು ಒಳ್ಳೆಯದು ಅಂತ ಬರ್ತಾ ಇದೆ ಫಾರ್ ಯರ್ ಗ್ರೋತ್. ಸ್ವಲ್ಪ ಗೋಧಿಯನ್ನು ದಾನ ಮಾಡಿ. ಸೊ ಖಂಡಿತ ಅಲ್ಲಿಂದ ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ಚೇಂಜ್ ಆಫ್ ಜಾಬ್ ಇನ್ಎವಿಟಬಲ್. ನಮಸ್ಕಾರ. ನಮಸ್ತೆ. ಹೇಳಿ. ಹಾ, ಏನ್ ವಿಚಾರ? ಮದುವೆ ಬಗ್ಗೆ ಸರ್. ಮದುವೆ ಬಗ್ಗೆ ಅಂದ್ರೆ ಮದುವೆ ಆಗ್ಬೇಕು ಅಂತಿದ್ಯಾ? ಮದುವೆ ಮಾಡ್ಬೇಕು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರನ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹ್ಮ್, ಹೇಳಿ. 25/11 90. ಸಮಯ ರಾತ್ರಿ 8:15 ಸರ್. ರಾತ್ರಿ 8:15. 8:15 20:15. ಹುಟ್ಟಿರು ಊರು? ಬುಕಾಪಟ್ನ. ಬುಕಾಪಟ್ನ ಸಿರಾ ಹತ್ರ ಇದೆಯಾ? ಬುಕಾಪಟ್ನ. ಬುಕಾಪಟ್ನ. ಓಕೆ. ಇದರ ಪ್ರಕಾರ ರಾಶಿ ರಾಶಿ ಬಂದ್ಬಿಟ್ಟು ಇಲ್ಲಿ ಕುಂಭರಾಶಿ, ಶತಭಿಷ ನಕ್ಷತ್ರ, ದಶ ನೋಡೋಣ. 2020 ಶನಿದಶ ಸ್ಟಾರ್ಟ್ ಆಗಿದೆ. ಶನಿದಶದಲ್ಲಿ ಬಂದಿರತಕ್ಕಂಥ ಮ್ಯಾರೇಜ್ ಕಾಂಬಿನೇಷನ್ ಫಸ್ಟ್ ಅದು ಎಸ್ ಅನ್ನತ್ತ ಅಂತ ನೋಡೋಣ. ಇಲ್ಲಿ 7ನೇ ಮನೆ ವಿವಾಹವನ್ನು ಸೂಚನೆ ಮಾಡುತ್ತೆ. 5ನೇ ಮನೆ ಸ್ವಲ್ಪ ಇಂಥದೇ ಬೇಕು ಅಂಥದೇ ಬೇಕು ಅನ್ನೋದು ಕೂತ್ಕೊಂಡಿರ್ತಕ್ಕಂಥದ್ದು ಅಥವಾ ಯಾರನ್ನಾರು ಇಷ್ಟಪಟ್ಟಿರ್ತಕ್ಕಂಥ ತೋರಿಸುತ್ತೆ. ಕೊನೆಗೆ ಹಿರಿಯರ ಆಶೀರ್ವಾದದಿಂದ ಆಗತ್ತೆ ಅಂತ ತೋರಿಸ್ತದೆ. ಇಷ್ಟು ಇಂಟರ್ಕನೆಕ್ಟ್ ಆಗಿದೆ. ಇದರಲ್ಲಿ ಭುಕ್ತಿ ನೋಡೋಣ. ಭುಕ್ತಿ ಬುಧ ಅಂತೂ 6/6/2 ಸ್ವಲ್ಪ ಯಾವ್ದಾದ್ರು ಒಂದು ಬಂದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಇಷ್ಟಪಟ್ಟಿದ್ದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಮಾಡ್ತಕ್ಕಂಥ ಇಂಡಿಕೇಶನ್ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಕೇಳಿಸ್ತಾ? ಸೊ 2025 ಮುಗಿಲೇಬೇಕು. ಕೇತು ಬರ್ತಾನೆ. ಕೇತುನಲ್ಲಿ ಮದುವೆ ತೋರಿಸ್ತಾ ಇದೆ ಯೋಗ. ಅದು ಕಷ್ಟದಿಂದ ತೋರಿಸುತ್ತೆ. ಯಾಕೆಂದರೆ ಕೇತು ನಮ್ಮ ಫ್ರೂಟಲ್ಲಿ 7 ಇರುತ್ತೆ, ಪ್ಲಸ್ 1 ಸ್ವಲ್ಪ ಕಷ್ಟ. ತುಂಬ ಸ್ಟ್ರಾಂಗ್ ಪ್ರಯತ್ನದಿಂದ ಮಾಡಬೇಕು. ಮಿಸ್ ಆಯಿತು ಅಂತಂದರೆ ಶುಕ್ರಕ್ಕೆ ಮದುವೆ ಮಾಡಿಸೇ ಮಾಡಿಸ್ತಾನೆ. ಯಾಕಂದರೆ ಇಂಟರ್ ಕನೆಕ್ಟಿವಿಟಿ ವಿತ್ ಫ್ರೂಟ್ ಆ್ಯಂಡ್ ಟೇಸ್ಟ್, ಇಂಟರ್ ಕನೆಕ್ಟಿವಿಟಿ ಇರಬೇಕು ಯಾವಾಗಲೂ. 217 ಇಂಟರ್ ಕನೆಕ್ಟಿವಿಟಿ ಇದೆ. ಸೊ ಶುಕ್ರಂತೂ ಆಗುತ್ತೆ, ಡಿಲೇ ಇದೆ, ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಡಿಲೇ ತೋರಿಸುತ್ತೆ. 2027 ಜನವರಿಯಿಂದ 2028 ಈಗ ಮಿಸ್ ಹೊಡೆದ್ರೆ ಸ್ವಲ್ಪ ಸಾಕಷ್ಟು ಡಿಲೇ ತೋರಿಸ್ತಾ ಇದೆ, ನಿಧಾನ ತೋರಿಸ್ತಾ ಇದೆ. ಸ್ವಲ್ಪ ಅವ್ರಿಗೆ ಕನ್ವಿನ್ಸ್ ಮಾಡಿ ಒಳ್ಳೇದಾಗಲಿ. ಮುಂದಿನ ಕರೆ ಹೋಗೋಣ. ಅಸ್ಟ್ರಾಲಜಿ ಈಸ್ ಟೈಮ್ ಬೌಂಡ್, ಟೈಮಿಂಗ್ಸ್ ಹೇಳಬೇಕು. ನಮಸ್ಕಾರ.
ನಮಸ್ತೆ ಗುರುಜಿ. ಹ್ಮ್ ಹೇಳಿ. ನಮಸ್ತೆ ಗುರುಜಿ, ನಾನು ತುಮಕೂರಿಂದ ಫೋನ್ ಮಾಡ್ತೇನೆ ಗುರುಜಿ. ಹ್ಮ್. ನಾನು ಇವಾಗ ಪ್ರೆಸೆಂಟ್ ಇವಾಗ ಒಂದು ಗೌರ್ಮೆಂಟ್ ಜಿಲ್ಲಾ ಪಂಚಾಯತ್ ಆಫೀಸ್ ಅಲ್ಲಿ ಸ್ವರ್ಗುತ್ತಿಗೆ ಆಧಾರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ಸೊ ನನಗೆ ಒಂದ್ ಸ್ವಲ್ಪ ಇಲ್ಲಿ ಕೆಲಸದ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ಕೆಲಸದಲ್ಲೇ ಮುಂದುವರಿಲ್ಲ ಅಥವಾ ಏನಾದ್ರು ಜಾಬ್ ಚೇಂಜ್ ಮಾಡ್ಲಾ? ಜಾಬ್ ಚೇಂಜ್ ಮಾಡಿದ್ರು ಕೂಡ ಎಷ್ಟು ಸಿಗ್ಬಹುದಾ ಗುರುಜಿ? ಬಟ್ ಗೌರ್ಮೆಂಟ್ ಅಲ್ಲ ಇರೋದು ನೀವು? ಇಲ್ಲ ಇಲ್ಲ ಗುರುಜಿ, ನಾನು ಹೊರಗುತ್ತಿಗೆ ನೌಕರನಾಗಿ ಜಿಲ್ಲಾ ಪಂಚಾಯತ್ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೆ. ಕಾಂಟ್ರಾಕ್ಟ್ ಇಲ್ಲಿ ಹತ್ತೇ ಮನೆ ಒಂದೇ ಮನೆ 8-11, 1-8-11. ಈ ಕೆಲಸದಲ್ಲಿ ಇದ್ರೆ ಹಾಗೇ ಇರ್ತೀರಾ, ಅಭಿವೃದ್ಧಿ ಅನ್ನೋದು ಇರಲ್ಲ. ಆದ್ರೆ ನಿಮ್ ಕೆಲಸಕ್ಕೂ ಪ್ರಾಬ್ಲಮ್ ಆಗಲ್ಲ, ಕಾಂಟ್ರಾಕ್ಟ್ ರಿನ್ಯೂ ಆಗ್ತಾ ಇರುತ್ತೆ ಅಂತ ತೋರಿಸ್ತಾ ಇದೆ. ಕಾಂಟ್ರಾಕ್ಟ್ ರಿನ್ಯೂ ಗುರುಜಿ, ಈ ಕಾಂಟ್ರಾಕ್ಟ್ ಏನಾದ್ರು ರಿನ್ಯೂವಲ್ ಇರುತ್ತಾ? ಗುರುಜಿ, 3 ವರ್ಷಕ್ಕೊಂದ್ಸಲ ರಿನ್ಯೂವಲ್ ಇರುತ್ತೆ ಗುರುಜಿ. ಸೊ 8 ಅನ್ನೋದೇ ಇಟ್ ಇಸ್ ಎ ರಿಫ್ರೆಶಿಂಗ್ ಹೌಸ್, ಅದು ರಿನ್ಯೂ ಆಗ್ತಾ ಇರುತ್ತೆ, ಹಣನೂ ಕಮ್ಮಿ ಇರುತ್ತೆ. ಬದಲಾವಣೆ ಏನಾದ್ರು ನೋಡಬೇಕು ಅಂದ್ರೆ ನಾವು ದಶಾದಲ್ಲಿ ಹೋಗಿ ಏನಾದ್ರು ತೋರಿಸ್ತಾ ಇದೆ ಪ್ರಶ್ನಾಶಾಸ್ತ್ರಿ ಅಂತ ನೋಡಬೇಕು. 25 ರಾಹು ಇದೆ, ಗುರು ಬರುತ್ತೆ, ರಾಹು ಆದ್ಮೇಲೆ ಗುರು, ಅಲ್ಲಿ 5 ಇಲ್ಲ, ರಾಹುನಲ್ಲಿ ಏನಾದ್ರು ಕೊನೆಗೆ 5-10 ಇರುತ್ತೆ, ಗುರುನಲ್ಲಿ 2. ಸೊ 2025 ಡಿಸೆಂಬರ್ ಆದ ನಂತರ, ಅಂದ್ರೆ ಮುಂದಿನ ವರ್ಷ ಎಂಡ್ ಆದ ನಂತರ, ನೆಕ್ಸ್ಟ್ 16 ನಿಮಗೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟೆಬಿಲಿಟಿ ಚೆನ್ನಾಗಿ ಬರುತ್ತೆ. ಗುರುನಲ್ಲಿ ಯಾವುದೇ ರೀತಿ ಒತ್ತಡಗಳು ಇರಲ್ಲ, ಬಟ್ ಅಧಿಕಾರದಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಹಣದ ವಿಚಾರದಲ್ಲಿ ಹೆಚ್ಚಾಗುತ್ತೆ, ಸ್ವಲ್ಪ ಕಷ್ಟ ಜಾಸ್ತಿ ಬೀಳಬೇಕು ಅಂತ ತೋರಿಸ್ತಾ ಇದೆ. ಬದಲಾವಣೆ ನೆಕ್ಸ್ಟ್ ಇಯರ್ ಎಂಡ್ ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಅದೇ ಜಾಬ್ ಬಗ್ಗೆ ಕೇಳ್ಬೇಕಾಯ್ತು ಸರ್. ಅದೇ ಯಾವ ಜಾಬ್ ಬಗ್ಗೆ ಕೇಳ್ಬೇಕು? ಅದು RPF ಸರ್, ರೈಲ್ವೆ ಪ್ರೊಟೆಕ್ಷನ್ ಕೋರ್ಸ್. ಎಂತ ಕೋರ್ಸ್? ರೈಲ್ವೆ ಪ್ರೊಟೆಕ್ಷನ್ ಕೋರ್ಸ್ ಸರ್. ರೈಲ್ವೆ ಪ್ರೊಟೆಕ್ಷನ್ ಕೋರ್ಸ್? ಏನ್ ಪ್ರೊಟೆಕ್ಟ್ ಮಾಡೋದಲ್ಲಿ? ಪೊಲೀಸ್ ಕೋರ್ಸ್ ಇರ್ತದೆ ಸರ್. CRPF ತರ? ಓಕೆ ಓಕೆ. ಅದರದ್ದು ಏನು ಎಕ್ಸಾಮ್ ಬರೀತಾ ಇದ್ದೀರಾ? ಹಾ ಸರ್, ಎಕ್ಸಾಮ್ ಇದೆ ಸರ್, ಹಾಕಿದ್ದು ಅಪ್ಲಿಕೇಶನ್. 1-2-41 ನಂಬರ್ ಹೇಳಿ, ಟ್ರೈ ಮಾಡ್ತೀನಿ ಸರ್. ಅದೇ ಡೇಟ್ ಆಫ್ ಬರ್ತ್ ಸರ್, ಅದರಲ್ಲೆಲ್ಲ ಬರಲ್ಲ. 1-2-41 ನಂಬರ್ ಹೇಳಿ, ಅದ್ರಲ್ಲಿ ಸಿಗಲ್ಲ, ಅದರಲ್ಲೆಲ್ಲ ಕಷ್ಟ. 44 ಜಾಬ್. 6th house, 10th house ಎರಡು ನೋಡ್ತೀನಿ, ನೋಡೋಣ. ಸಿಕ್ಸ್ತ್ ಹೌಸಲ್ಲಿ ರಾಹು ಶನಿ ರೆಟ್ರೋಗ್ರೇಡ್ ಬರ್ತಾ ಇದೆ, ಹತ್ರದಲ್ಲಿ ಬಂದು ಎಕ್ಸಾಮು ಪ್ರಾಬ್ಲಮ್ ಆಗುತ್ತೆ, ಯಾಕೆಂದ್ರೆ ರೆಟ್ರೋಗ್ರೇಡ್ ಆಗಬಾರ್ದು. 10th house ಇದೆ, 9th house ಇದೆ, ಅಂಡರ್ಗ್ರೌಂಡಲ್ಲಿ 10 ಇದೆ, ಚೆನ್ನಾಗಿದೆ. ಸೊ ಅಥಾರಿಟಿಯಿಂದ ನಿಮ್ಗೇನಾದ್ರು ಸಕ್ಸಸ್ ಸಿಗುತ್ತಾ? ಇಲ್ಲ, ಹತ್ರದಲ್ಲಿ ಬಂದು ಹೋಗುತ್ತೆ ಸರ್, ತುಂಬ ಸ್ವಲ್ಪ ಮಾರ್ಕ್ಸಲ್ಲಿ ಹೋಗ್ಬಿಡುತ್ತೆ. ಇಲ್ಲಿ 10 ಬಂದಿದೆ, ಗುಡ್, ಆದರೆ ಇದು ರೆಟ್ರೋಗ್ರೇಡ್ ಆದರೆ ಆಗಲ್ಲ, ಇಟ್ ಡಸಂಟ್ ಗಿವ್. ಯಾಕೆಂದರೆ ಸಬ್ಲಾಡ್ ರೆಟ್ರೋಗ್ರೇಡು ವೆರಿ ಡೇಂಜರಸ್ ಕಾಂಬಿನೇಷನ್ 10th house. ಸೊ ಹೋಲ್ಡಲ್ಲಿರುತ್ತೆ, ಏನೋ ಒಂದು ಪ್ರಾಬ್ಲಮ್ ಮಾಡುತ್ತೆ, ಸ್ವಲ್ಪ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿಲ್ಲ. ಐ ಆಮ್ ವೆರಿ ಸಾರಿ ಸರ್, ಕಷ್ಟ ಇದೆ. ಸ್ವಲ್ಪ ಮೂಲಂಗಿ ದಾನ ಮಾಡಿ ಟ್ರೈ ಮಾಡಿ, ಒಳ್ಳೇದಾಗಲಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಏನ್ ಬರ್ತಾ ಇದೆ ಚೆನ್ನಾಗಿ? ಡೈರೆಕ್ಟ್ ಆಗಿ ಹೇಳ್ಬೇಕು, ಅಲ್ಲಿ ಯಾಕೆ ನಾಟಕ ಆಡ್ಬೇಕು ಇದ್ರಲ್ಲಿ? ಆಗತ್ತೆ ಆಗತ್ತೆ, ಆಗಲ್ಲ ಆಗಲ್ಲ ಅಲ್ವಾ? ಏನ್ ನಿಮ್ ಸಿಗ್ನಲ್ ಸರಿಗೆ ಬರ್ತಾ ಇಲ್ಲ, ಎಲ್ಲೋ ಟವರ್ ಇಂದ ದೂರ ಇದ್ದೀರಾ? ಸ್ವಲ್ಪ ಆಚೆ ಬನ್ನಿ. ಈಗ ಕರೆಕ್ಟ್ ಆಗಿದೆ ಸ್ವಲ್ಪ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಕೇಳ್ಬೇಕು? ಪ್ರಶ್ನೆ ಶಾಸ್ತ್ರ ಹೋಗ್ತೇನೆ. ಏನ್ ಏನ್ ವಿಚಾರ? ಅವರು ಚೇಂಜ್ ಆಫ್ ಜಾಬ್ ಮಾಡ್ಬೇಕಾಗಿದ್ರಿ. ಚೇಂಜ್ ಆಫ್ ಜಾಬ್? ಸರಿ, ಅಲ್ಲಿ ಆಫೀಸ್ ಎಲ್ಲ ಸ್ವಲ್ಪ ಕಿರಿಕಿರಿ ಆಗ್ತದೆ. ಸರಿ, 1-2-41 ನಂಬರ್ ಹೇಳಿ. 11 ಸರ್. 11. ಸೊ ಆಲ್ರೆಡಿ ವರ್ಕ್ ಅಲ್ಲಿ ಇದಾರಲ್ವಾ? ಸೊ ನಾನು ಇಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ಡೈರೆಕ್ಟ್ ಆಗಿ ಹೋಗ್ತೀನಿ, ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ ನೋಡ್ತೀನಿ. ಮಂಗಳ 12 5-9, ಈ ಮಂಗಳ ಮುಗಿಯುವಷ್ಟಕ್ಕೆ ಚೇಂಜ್ ಆಗುತ್ತೆ. 5th house ಇಸ್ ದಿ ಹೌಸ್ ಆಫ್ ಚೇಂಜ್. ಸೊ ಅಲ್ಲಿ ರಾಹು 2025 ಮುಗಿಯುತ್ತೆ, ಮಾರ್ಚ್ ಆದ್ಮೇಲೆ ಚೇಂಜ್ ಆಗುತ್ತೆ ಸರ್. ಮಾರ್ಚ್ 2025 ಆದ್ಮೇಲೆ ಚೇಂಜ್ ಆಗುತ್ತೆ. ಗುರುನಲ್ಲಿ ಅವ್ರಿಗೆ ಸ್ವಲ್ಪ
ಮೂರನೇ ಮನೆ ಒತ್ತಡ ಇದ್ರೂ ಕೂಡ ಸಬ್ ಲಾರ್ಡ್ ಎರಡನೇ ಮನೆ ತೋರಿಸೋದ್ರಿಂದ ಅವರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಥಿಂಗ್ ಟು ವರಿ. ನೆಕ್ಸ್ಟ್ ಇಯರ್ ಮಾರ್ಚ್ ಆದ್ಮೇಲೆ 16 ವರ್ಷ ತುಂಬ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಮುಂದಿನ ಕರೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಮಗಳ ಬಗ್ಗೆ ಕೇಳೋಕಾಯ್ತು. ಏನು ಸಖತ್ತಾಗಿರ್ತಾರಲ್ಲ, ಖುಷಿ ಆಯ್ತಾ? ಸೂಪರ್ ಆಗಿರ್ತಾರೆ. ನೀವು ಮುಂದಿನ ಜೀವನ ಹೆಂಗಿದೆ ನಾನೇನ್ ಹೇಳಿ? ಎಷ್ಟು ಏಜು? 23 ವರ್ಷ. ಮುಂದಿನ ಜೀವನ ಒಂದೇ ಸತಿ ಹೇಳ್ಬಿಡ್ತಾರೆ ಯಾರಾದ್ರು. ಯಾರ ಇವರು ಕಾಂಪೌಂಡರ್ ಅನ್ಕೊಂಡಿದ್ರು ನನ್ನ? ಫಸ್ಟ್ ಟೈಮ್ ಅಂತಂದ್ರೆ ಒಂದ್ ಕ್ವಶನ್ ಕರೆಕ್ಟ್ ಆಗಿ ಕೇಳಿ, ಅದ್ ಬಿಟ್ಬಿಟ್ಟು ಮುಂದಿನ ಜೀವನ ಹೆಂಗಿದೆ? ನಿಮ್ ಜೀವನ ಹೆಂಗಿದೆ? ಯಾರನ್ನೂ ಕೇಳಿದ್ರೆ ಇದೇ ಬಾಯಿ, ನನ್ನು ಕೇಳಿ ಅಯ್ಯೋ ನನ್ ಜೀವನ. ಯಾರ ಜೀವನ ಚೆನ್ನಾಗಿದೆ ನಿಮ್ ಪ್ರಕಾರ? ಯಾರು ಚೆನ್ನಾಗಿಲ್ಲ. ತಿಳ್ಕೊಳ್ತೀರಾ? ಹಂಗೇನೆ ನಿಮ್ ಮಗಳದೂ ಜೀವನ ಕೆಲವು ಏರಿಯಾದಲ್ಲಿ ಚೆನ್ನಾಗಿರುತ್ತೆ, ಕೆಲವು ಏರಿಯಾದಲ್ಲಿ ಚೆನ್ನಾಗಿರಲ್ಲ. ಹಂಗೆ ಒಟ್ಟಾರೆ ನಮ್ ಮುಂದಿನ ಜೀವನ ಹೆಂಗಿದೆ ಅಂದ್ರೆ ಚೆನ್ನಾಗಿದೆ ಅಷ್ಟೇ. ಯಾವ್ದಾರು ಒಂದ್ ಪ್ರಶ್ನೆ ಇದ್ರೆ ಕೇಳಿ, ಒಂದೇ ಪ್ರಶ್ನೆ ಆನ್ಸರ್ ಮಾಡೋದು. ಕೆಲಸ ಹೇಗಿದೆ ಅಂತ ಸುಮ್ನೆ ಕಾಲ್ ಸಿಕ್ತು ಅಂತ ಮಾಡ್ತಾ ಇದ್ರೆ ಸೀರಿಯಸ್ನೆಸ್ ಇದೆಯಾ? ಸೀರಿಯಸ್ ಅಂದ್ರೆ ಯಾವ ತರ ಸೀರಿಯಸ್? ಹಾಸ್ಪಿಟಲ್ ಹೋಗೋಷ್ಟು ಸೀರಿಯಸ್? ಹೆಂಗೆ? ಏನಿಲ್ಲ ಏನಿಲ್ಲ. ಆಯ್ತು, ಡೇಟ್ ಆಫ್ ಬರ್ತ್ ಹೇಳಿ. 26/2001. ಒಂದ್ ನಿಮಿಷ. 26/2001. ಬೆಳಿಗ್ಗೆ 3:30. ಬೆಳಗಿನ ಜಾವ 3:30. 3:30 ಹುಟ್ಟಿದೂರು? ಬೆಂಗ್ಳೂರು. ಬೆಂಗಳೂರು. ಬೆಂಗಳೂರು ಫಸ್ಟ್ ಟೈಮ್ ಈ ತರ ಕೇಳ್ತಾರದು. ಮುಂದಿನ ಭವಿಷ್ಯ ಹೇಳಿ ಅಂತ. ಮುಂದಿನ ಭವಿಷ್ಯ ಹಿಂಗಿದೆ. ಈಗ ರಾಹು ದೇಶ ನಡೀತಾ ಇದೆ. 2033 ರಾಹು ಕೂಡ ಎರಡನೇ ಮನೆ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ಡೆಂಟಲ್ ಲೈನ್ಗೆ ಹೋಗ್ಬೋದು, ಮತ್ತೆ ಕಾಮರ್ಸ್ ಲೈನ್ಗೆ ಹೋಗ್ಬೋದು, ಇಂಜಿನಿಯರಿಂಗ್ ಲೈನ್ ಮೂರೂ ಕೂಡ ರಾಹು ಕೊಟ್ಟಿದೆ. ಯಾವ ಲೈನ್ ತಗೊಂಡಿದ್ದಾರೆ? ಕಾಮರ್ಸ್ ತಗೊಂಡಿದ್ದಾರೆ. ವೆರಿ ಗುಡ್. ಕಾಮರ್ಸ್ ಅಲ್ಲಿ ಆದ್ಮೇಲೆ ಅವ್ರು MBA ಮಾಡಕ್ ಹೇಳಿ ಸಜೆಸ್ಟ್ ಮಾಡಿ. ಯಾಕೆಂದ್ರೆ ಅಲ್ಲಿ 9th house ತೋರಿಸಿದೆ ಕೆಳಗಡೆ ಅಂಡರ್ಗ್ರೌಂಡ್ ಅಲ್ಲಿ. ಸೊ MBA ಫಿನಾನ್ಸ್ ಮಾಡಕ್ ಹೇಳಿ, ಅಥವಾ ಅವರು MCOM ಮಾಡಬಹುದು. ಫಿನಾನ್ಸ್ ಅಲ್ಲಿ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಸೆಕೆಂಡ್ ಹೌಸ್ ಇಸ್ ದ ಹೌಸ್ ಆಫ್ ಫಿನಾನ್ಸ್, ಸೆಕೆಂಡ್ ಹೌಸ್ ಇಸ್ ಡೆಂಟಿಸ್ಟ್ರಿ, ಸೆಕೆಂಡ್ ಹೌಸ್ ಇಸ್ ಡೇಟಾ ಸೈನ್ಸ್. ಈ ಮೂರಲ್ಲೂ ಒಂದಿರುತ್ತೆ. ಸೊ ಕಾಮರ್ಸ್ ತಗೊಂಡಿದಾರಲ್ಲ, ಅದ್ಭುತವಾಗಿರುತ್ತೆ. 33 ಚೆನ್ನಾಗಿದೆ, ಏನು ಟೆನ್ಷನ್ ತಗೋಬೇಡಿ. ಅದಾದ್ಮೇಲೆ ಗುರು ಬರುತ್ತೆ. ಗುರು ಚೆನ್ನಾಗಿಲ್ಲ. 33 ಆದ್ಮೇಲೆ 2049 ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಅಥವಾ ವೈವಾಹಿಕ ಜೀವನ ಸಮಸ್ಯೆ ಬರ್ಬೋದು. 8 ಬಂದ್ರೆ 33 ಆದ್ಮೇಲೆ ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನೂ 10 ವರ್ಷದ ಮಾತು. ಅವ್ರಿಗೆ 33 ಆದ್ಮೇಲೆ ಯಾವ್ದಾದ್ರು ಒಂದು ಸಮಸ್ಯೆ ಬರುತ್ತೆ. ಅದಕ್ಕೆ ಈಗಲೇ ದಾನ ಈಗಲಿಂದ ಮಾಡೋಕ್ಕಾಗಲ್ಲ. ಅದು ಬಂದಾಗ ತೊಗರಿ ಬೆಳೆ ದಾನ ಮಾಡಿ ಅಷ್ಟೇ. ಇಷ್ಟೇ ಲೈಫ್. ಮುಂದಕ್ಕೆ ಬಂದಾಗ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ. ಅಲ್ಲಿ ಏನೇನು ಮಾಡಬೇಕು ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ. ಕುಟುಂಬ ಸಮೇತ ಕಲೀರಿ. ಯಾಕಂದರೆ ಇದು ಎಷ್ಟೋ ಜನ ಮಾಡ್ತಾರೆ, ಅದು ಇದು ಮಾಡ್ತಾರೆ. 15,000 ನಮ್ಮ ಫೀಸು ಕೊಡಿ. ಆ ಟೈಮಲ್ಲಿ ಏನು ಮಾಡ್ಕೋಬೇಕು, ಆ ಟೈಮಲ್ಲಿ ಹೇಗಿರಬೇಕು, ಏನೇನು ಪರಿಹಾರ ಮಾಡ್ಕೋಬೇಕು, ಸ್ವಲ್ಪ ಮಟ್ಟಿಗೆ ನಮ್ಮ ನಕ್ಷತ್ರಾಡಿಲ್ ಮಾತ್ರ ಟೈಮ್ ಬೌಂಡ್. ಈ ಕಾಂಪೌಂಡರ್ ಹೇಳೋ ಥರ 5th ಅವನವನೇ, 8th ಇವನವನೇ, ಈಗ ಪೂಜೆ ಮಾಡಿಸ್ಬಿಡಿ ಎಲ್ಲ ಕರೆಕ್ಟ್ ಆಗುತ್ತೆ. ಅದು ಬರಲ್ಲ. ದಶಾಭುಕ್ತಿಗಳು ಬಂದಾಗ ಸಮಸ್ಯೆ ಕೊಡುತ್ತೆ, ಅದೇ ದಶಾಭುಕ್ತಿಗಳು ಬಂದಾಗ ಸುಖ ಕೊಡುತ್ತೆ, ಅದೇ ದಶಾಭುಕ್ತಿಗಳು ಬಂದಾಗ ಮೀಡಿಯಾಕರ್ ರಿಸಲ್ಟ್ ಕೊಡುತ್ತೆ. ಯಾವಾಗ ಯಾವಾಗ ಬಂತು ಆ ಟೈಮಲ್ಲಿ ನಾವು ಅಲ್ಲಿ, ಆ ಟೈಮಲ್ಲಿ ಸಾಧ್ಯವಾದಷ್ಟು ಫೇಟ್ನ ಚೇಂಜ್ ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಆದರೆ ಸ್ವಲ್ಪ ಸಾಂತ್ವನಕ್ಕೆ ದಾನ ಮಂತ್ರ ಮಣಿ ಔಷಧ ಇಷ್ಟೇ ಇರೋದು ಲೈಫು. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್. ನಮ್ಮ ಮೋಹಿತ್ ಅಂತ ಸರ್, ಬಳ್ಳಾರಿಯಿಂದ. ಹಾ ಹೇಳಿ ಸರ್. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಸರ್. ಏನು ಸರ್? ನಮ್ಮ ಮಗಳಿಗೆ ಹೆಲ್ತ್ ಇಶ್ಯೂಸ್ ಬಹಳ ಆಗ್ತಿವೆ. ಸಣ್ಣ ಹುಡುಗಿದ 2-3 ಇಯರ್ಸ್ ಸರ್. ಬಟ್ 3 ಇಯರ್ಸ್ ಸರ್? ಹೌದ್ ಸರ್, 3 ಇಯರ್ಸ್. 3 ವರ್ಷ. 3 ವರ್ಷ ಸರ್. ಬಹಳ ಆರಾಮಿಲ್ದಾನೆ ಆಗತ್ತೆ ಸರ್ ಅದು ಪದೇ ಪದೇ ಪದೇ. ಅದಕ್ಕೆ ದಶಾಭುಕ್ತಿ ಅಂತರ್ಭುಕ್ತಿಲಿ ರಾಹು ಕೇತು ಶನಿ ಬಂದಿರಬಹುದು. ದಶಾಭುಕ್ತಿ ಅಂತರ್ಭುಕ್ತಿಲಿ ಯಾವ ನಕ್ಷತ್ರ ಸರ್? ಬಳ್ಳಿ ನಕ್ಷತ್ರ ಮೇಷರಾಶಿ ಸರ್. ಭುಕ್ತಿ ಅಂತರ್ಭುಕ್ತಿ ಚೆಕ್ ಮಾಡೋಣ ಹುಟ್ಟದಾಗ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 22/10/2021. 22/10/2021. ಸಮಯ? ಸಾಯಂಕಾಲ 5:08. ಹುಟ್ಟಿದವರು ಸರ್? ಹುಬ್ಳಿ ಸರ್. ಹುಬ್ಳಿ ಸರ್. ಹುಬ್ಳಿಲಿ ಹುಟ್ಟಿರೋದ? ಹೌದು ಸರ್. 22 ಅಕ್ಟೋಬರ್. 22 ಅಕ್ಟೋಬರ? ಹೌದು ಸರ್. ಹೌದು ಕರೆಕ್ಟ್ ಸರ್.
2021 ಓಕೆ ಸೊ 22 ಅಕ್ಟೋಬರ್ 21 ಅನ್ಸುತ್ತೆ ಅಲ್ಲ ಇಲ್ಲ 22nd ಶುಕ್ರವಾರ ಸರಿ 2021 ಆದ್ರೆ ಸರಿ ಇದು ನೋಡೋಣ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಬ್ರೇಕ್ ಆಗಿದೆಯಂತ 22 ಅಕ್ಟೋಬರ್ ಲೆಟ್ ಅಸ್ ಗೋ ವಿತ್ 29 ಸರಿ ಬರ್ತಾ ಇಲ್ಲ ಒಂದೇ ನಿಮಿಷ ರೀಸೆಟ್ ಮಾಡ್ತೀನಿ ಶುಕ್ರದಶ ಭರಣಿ ನಕ್ಷತ್ರ ಶುಕ್ರದಶ ಬುಧಭುಕ್ತಿ ಬುಧಭುಕ್ತಿಲಿ 2021 ಫೆಬ್ರವರಿ ಜುಲೈ ಅಲ್ಲಿಂದ ಅಲ್ಲಿ ಓಕೆ ಇಲ್ಲಿ ಸಿಕ್ತು ನಮಗೆ ಹುಟ್ಟೋ ಟೈಮಲ್ಲಿ ಈ ಮೂರು ಬಂದಿತ್ತು ಗ್ರಹ ಅಕ್ಟೋಬರ್ ಒಳಗಡೆ ಬಂದಿತ್ತು ಸೊ ಇಲ್ಲಿ ಶನಿ ನೋಡಬೇಕು ಶನಿ ಏನಿದ್ದಾನೆ ಅಂತ ಹುಟ್ಟೋ ಟೈಮಿಂದಾನೆ ಸೊ ಶನಿ ನೋಡೋಣ ಶನಿ ಏನು ಕೊಡ್ತಾ ಇದೆ 11 ಇದೆ 2 ಇದೆ 2 ಇದೆ ಓಕೆ ಅಷ್ಟು ಇಂಪ್ಯಾಕ್ಟ್ ಇಲ್ಲ ಬುಧ ಬಂದಿತ್ತು ಬುಧನಲ್ಲಿ ಅಲ್ಲ ಶುಕ್ರ ಬಂದಿತ್ತು ಶುಕ್ರನಲ್ಲಿ 6 ಓಕೆ ಇನ್ಫ್ಲೂಯೆನ್ಸ್ಡ್ ಬೈ ಮರ್ಕ್ಯೂರಿ ಓಕೆ ಸರ್ ಮೇಜರ್ ಪ್ರಾಬ್ಲಮ್ ಇಲ್ಲ ಸರ್ ಅಂದ್ರೆ ಊಟ ಮಾಡಲ್ಲ ಸರ್ ಆಟ ಬಾಳ ಇಲ್ಲ ನಾನು ಡೀಟೇಲ್ ನಿಮ್ಗೆ ಕಾಯಿಲೆ ಅಂದ್ಬಿಟ್ಟು ಏನೋ ಬಂದ್ಬಿಡಿದೆ ಅನ್ಕೊಂಡು ಏನೂ ಇಲ್ಲ ಊಟ ಮಾಡಲ್ಲ ಅಷ್ಟೇ ನಾನು ಊಟ ಮಾಡಲ್ಲ ಒಂದೊಂದು ಹೋದ್ರು ಸರಿ ಕಣ್ಣು ಸೂರ್ಯ ಚಂದ್ರ ನೋಡ್ತೀವಿ 6 ಇದೆಲ್ಲ ಈಸಿ ಸರ್ ಏನ್ ಟೆನ್ಷನ್ ಇಲ್ಲ ಇಲ್ಲಿ ಬುಧನ ಪ್ರಾಬ್ಲಮ್ ಇಂದ ನರ್ವಸ್ ಡಿಸೆಬಿಲಿಟಿ ಇದೆ ನರಗಳ ಪ್ರಾಬ್ಲಮ್ ಕಣ್ಣು ಬಂದಿರೋದು ನರಗಳ ಪ್ರಾಬ್ಲಮ್ ಹೆಸರು ಕಾಳನ್ನ ದಾನ ಮಾಡಿ ಪ್ರತಿ ಬುಧವಾರ ಪಾಯಿಂಟ್ ನಂಬರ್ 1 6ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು 7ನೇದು ಸೊ ಇಲ್ಲಿ ನಮಗೆ ಹೆಲ್ತ್ ಟಾಪಿಕ್ ತಗೊಂಡ್ರೆ ಇಲ್ಲಿ ನಮಗೆ 7th ಹೌಸ್ ಯಾವ್ದು ಬರುತ್ತೋ ಅದೆಲ್ಲ ನಮಗೆ ಹೆಲ್ಪ್ ಆಗುತ್ತೆ 777 ಅದರಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥದ್ದು ಮಂಗಳ ಮತ್ತು ಸೂರ್ಯ ಸೂರ್ಯನ ಜೊತೆ 6 ಇದೆ ಸೊ ಹೆಲ್ತ್ಗೋಸ್ಕರ 3 ಮುಖದ ರುದ್ರಾಕ್ಷಿ ಹಾಕಿ ಬಲಗೈಗೆ ಕೆಂಪು ದಾರ ಕಟ್ಟಿ ಊಟ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ ಟೆನ್ಷನ್ ತಗೊಳ್ಬೇಡಿ ಸೊ ಓಂ ಈಗ ಚಿಕ್ಕ ಮಗು ಆಗಿರೋದ್ರಿಂದ ಮುಂದೆ ಓಂ ಪುಂಡರೀಕಾಕ್ಷಾಯ ನಮಃ ಈ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಊಟ ಮಾಡೋದು ಕಣ್ಣಿನ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ ಮುಂದಿನ ಕರೆಗೆ ಹೋಗೋಣ ಓಂ ಪುಂಡರೀಕಾಕ್ಷಾಯ ನಮಃ ನಮಸ್ಕಾರ ಹೇಳಿ ವೆರಿ ಗುಡ್ ಹೇಳಿ ಸ್ವಲ್ಪ ಅಲ್ಲೇನಾದ್ರು ಕೆಲಸ ನಿಲ್ಲಿಸ್ಬಿಟ್ಟು ಮಾತಾಡ್ತೀರಾ ಹೆಂಗೆ ಅಲ್ಲಿಡಿ ಅಲ್ಲೇನೋ ಕೆಲಸ ಅಲ್ಲಿ ಬಿಟ್ಬಿಟ್ಟು ನನ್ನ ಹತ್ರ ಮಾತಾಡಿ ಏನ್ ವ್ಯಾಪಾರ ಬಟ್ಟೆ ವ್ಯಾಪಾರ ಏನ್ ಮಾಡ್ಬೇಕು ಏನ ಅದ್ರ ಪ್ರಶ್ನೆ ಏನು ಅಷ್ಟಕ್ಕೆ ನಾನು ಇಲ್ಲೇ ಹೇಳ್ಬಿಡ್ತೀನಿ ಹೇಳಿ 1 to 249 ಒಂದು ಸಂಖ್ಯೆ ಹೇಳಮ್ಮ ಬೇಗ 201 201 ಓಕೆ ಬಿಸ್ನೆಸ್ 7ನೇ ಮನೆ ಓಕೆ 9ನೇ ಮನೆ ಮತ್ತೆ 5ನೇ ಮನೆ ಸ್ಥಳ ಬದಲಾವಣೆ ಏನಾದ್ರು ಮಾಡಕ್ ಆಗ್ಬೋದಾ ಇಲ್ಲ ಸರ್ ಸ್ವಂತದ್ದು ಇರೋದು ಬಟ್ಟೆ ವ್ಯಾಪಾರ ಸ್ವಂತದ್ದು ಇರೋದು ಪಟೇಲ್ ಮಾತ್ರ ಇದು ಬಾಡಿಗೆ ಇರೋದು ಏನು ಪಟೇಲ್ ಇಟ್ಟಿದ್ದು ಬಾಡಿಗೆದಲ್ಲಿ ಇರೋದು ಅದು ಹೋಟೆಲ್ ನೀವ್ ಯಾವ್ದನ್ನ ತಲೆಗೆ ಇಟ್ಕೊಂಡು ಪ್ರಶ್ನೆ ಜಾಸ್ತಿ ಹೋಟೆಲ್ ಕೇಳ್ತಾ ಇದೀರಾ ಅಥವಾ ಬಟ್ಟೆ ಕೇಳ್ತಾ ಇದೀರಾ ನಮ್ದು ಜಾಯಿಂಟ್ ಫ್ಯಾಮಿಲಿ ಹೋಟೆಲ್ ಇದೆ ಮತ್ತು ಬಟ್ಟೆ ವ್ಯಾಪಾರದ ಇದೆ ಏನಾದ್ರು ಚೇಂಜ್ ಆಫ್ ಪ್ಲೇಸ್ ಅಂದ್ರೆ ಜಾಗ ಬದಲಾವಣೆ ಆಗೋದು ಏನಾದ್ರು ಆಲೋಚನೆ ಮಾಡಿದಾರ ಹಾಗೇನಿಲ್ಲ ಸರ್ ಈಗ ವ್ಯಾಪಾರ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಮುಂದೆ ಈಗ ಇದು ಕೊರೋನಾ ಬಂದಾಗಿಂದ ಸ್ವಲ್ಪ ಕೊರೋನಾ ಮೊನ್ನೆ ಬಂತ ಕೊರೋನಾ ನೀವ್ ಹೇಳದ್ ನೋಡ್ರಿ ಮೊನ್ನೆ ಬಂದು ಹೋಯ್ತಲ್ಲ ಸರ್ ಕೊರೋನಾ ಆಯ್ತಲ್ಲ 19ಕ್ಕೆ ಆಯ್ತಲ್ರಿ ಅಥವಾ 20, 21, 22, 23, 24, 25 ಐದು ವರ್ಷ ಆಯ್ತು ಕೊರೋನಾ ಬಂದು ಆಗಿಂದ ಸ್ವಲ್ಪ ಅದರಿಂದ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಸರ್ ಇಲ್ಲಿ ವ್ಯಾಪಾರದಲ್ಲಿ ಟೇಸ್ಟ್ ಅಲ್ಲಿ 5, 3, 12 ಒಳ್ಳೇದಲ್ಲ ಇಲ್ಲಿ ನಾನು ಇದನ್ನ ಹಾಕ್ತೀನಿ ಒಂದ್ ನಿಮಿಷ ಬಿಸ್ನೆಸ್ ಹಾಕ್ತೀನಿ ಕಂಪ್ಲೀಟ್ಲಿ ರಾಂಗ್ ಇದೆ 5, 12 ಏನು ದುಡ್ಡು ಸಿಗಲ್ಲ ಇದಕ್ಕೆ ಬದಲಾವಣೆ ಒಂದೇ 5, 9, 10 ಚೇಂಜ್ ಮಾಡಬೇಕು ಜಾಗ ಆಮೇಲೆ ಬರ್ತಕ್ಕಂತ ದುಡ್ಡೆಲ್ಲ ಫುಲ್ ಬರಲ್ಲ ಯಾಕೆಂದ್ರೆ 2ನೇ ಮನೆ ಬಂದರೂ ಕೂಡ ರೆಟ್ರೋಗ್ರೇಡ್ ಆಗಿದೆ ಬರಲ್ಲ ಸೊ ನಮಗೆ ಫ್ರೂಟ್ ಮತ್ತೆ ಟೇಸ್ಟ್ ರಿಸಲ್ಟ್ ಬರುತ್ತೆ 2 ಮತ್ತೆ 5 ಟೇಸ್ಟ್ ಅಲ್ಲಿ ಯಾವಾಗಲೂ ಕೂಡ 5, 12 ಬರಬಾರ್ದು
ಬಿಸ್ನೆಸ್ ಕಂಪ್ಲೀಟ್ಲಿ ನಿಮಗೆ ಅಲ್ಲಿ ಬಾಡಿಗೆ ಕಟ್ಟಕ್ಕೂ ತೊಂದರೆ ಆಗುತ್ತೆ, ಬಂದಿದ್ದು ವ್ಯಾಪಾರ ಆಗಿದ್ದು ಅದು ಆ ಲೆವೆಲ್ ಬಂದ್ಬಿಡುತ್ತಿದ್ದು ಮುಂದೆ. ಇದು ನನ್ನ ಪ್ರಕಾರ ಪರಿಹಾರನ ನಾನು ಕಾಂಪೌಂಡರ್ ತರ ಪರಿಹಾರ ಕೊಡ್ಲಾ ಅಥವಾ ನಕ್ಷತ್ರ ನಡಿ ತರ ಪರಿಹಾರ ಕೊಡ್ಲಾ? ನಿಲ್ಸಿ, ಇದ್ರಲ್ಲಿ ಏನು ಇಲ್ಲ. ಇಲ್ಲಿ ನಾನು ಹೇಳೋದೆ ಹಿಂಗೆ, ಇನ್ನೂ ಲಾಸ್ ಮಾಡ್ಕೊಂಡು ನಿಲ್ಲಿಸ್ತೀರಾ ಅವಾಗ ನಿಲ್ಸಿ, ಅವಾಗ ಗೊತ್ತಾಗುತ್ತೆ ನಕ್ಷತ್ರ ನಡಿ ಏನು ಅಂತ. ಇದಕ್ಕೆ ಪರಿಹಾರ ಇಲ್ಲಿ ಕೊಟ್ಟಿರುತ್ತೆ, ಪರಿಹಾರ ಇದೆ ಪರಿಹಾರದಲ್ಲಿ. ಇಲ್ಲಿ ಬಂದ್ರೆ ಪರಿಹಾರ, ಇಲ್ಲಿ ಬಂದಿದೆ ರೆಟ್ರೋಗ್ರೇಡ್ ಆಗಿದೆ, ಪರಿಹಾರ ಹೋಯ್ತು. ಇಲ್ಲಿ ಬಂದಿದೆ ಫುಲ್ 5-12 ಬಂದಿದೆ, ಹೋಯ್ತು. ಇಲ್ಲಿನೂ ಇಲ್ಲಿ ಎಲ್ಲಿಂದ ಪರಿಹಾರ ಕೊಡೋಣ? ಆಗಲ್ಲ, ಒಂದು ಪರಿಹಾರ ಚೇಂಜ್ ಮಾಡಿ ಅದೊಂದೇ. ಓಕೆ, ಹೋಮ ಮಾಡಿಸ್ಬಿಡಿ 1,00,000 ನಮ್ಮ ಹತ್ರ ಆರ್ಡರ್ ತಗೊಳ್ಳಿ. ಒಂದು ಎಂಥದ್ದು ವ್ಯಾಪಾರ ಅಭಿವೃದ್ಧಿ ಹೋಮ 1.5 lakh ಕೊಟ್ಬಿಡಿ, ಫುಲ್ ನೀಟಾಗಿ ಮಾಡಿಸಿ. ಹ್ಞೂ, ವ್ಯಾಪಾರವೋ ವ್ಯಾಪಾರ, ಫುಲ್ ಕ್ಯೂ ನಿಂತ್ಕೋಬೇಕು ಬಟ್ಟೆ ಅಂಗಡಿಗೆ. ಒನ್ಸ್ ಮೋರ್ ಅದು ಆ ಬಟ್ಟೆ ಈ ಬಟ್ಟೆ ಅಂತ ಅವೆಲ್ಲ ಬರಲ್ಲ. ಪ್ರಶ್ನೆ ಸಾದ್ರೆ ಏನು ಬರುತ್ತೋ ಅಷ್ಟೇ ಆಗೋದು. ನೀವು ಎಕ್ಸಾಮ್ ಟೆಸ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಹತ್ರ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡಿ. ನಮಸ್ಕಾರ, ಮಾತಾಡಿ, ಲೈನಲ್ಲಿ ಇದ್ದೀರಾ? ಮಾತಾಡ್ರಿ. ಹಲೋ. ಹಾ ಹೇಳಿ, ಎಲ್ಲಿ ಸೈಲೆಂಟ್ ಆಗಿದ್ರಿ, ಹೇಳಿ ಏನ್ ಸಮಾಚಾರ? ಹೊನ್ನಾಳಿಯಿಂದ ಮಾತಾಡಿದ್ರಿ, ಯಾವ್ದು ಮದುವೆ ವಿಚಾರನ? ಹಾ, ಗೊತ್ತಾಯ್ತು ನೀವು ಸೈಲೆಂಟ್ ಆಗಿ ಮಾತಾಡಿದಾಗ. ಏನಾಯ್ತು? ಏನು ಮಾನಸ ಅಂತ ನನ್ನ ಹೆಸರು. ಓ, ವೆರಿ ಗುಡ್. ಆಮೇಲೆ ಡೇಟ್ ಆಫ್ ಬರ್ತ್ 25. ಏನ್ ವಿಚಾರ ಮದುವೆಲಿ ವಿಚಾರ ಏನು ಹೇಳಮ್ಮ? ಡೇಟ್ ಆಫ್ ಬರ್ತ್ ಹೋಗ್ಲಿ, ನೀವ್ ಯಾಕೋ ಮಾತಾಡಕ್ಕೆ. 25 August 1998. ಟೈಮ್? ಬೆಳಗ್ಗೆ 4:55. 4:55. ಹುಟ್ಟಿದ ಊರು? ಶಿವಮೊಗ್ಗ. ಶಿವಮೊಗ್ಗ, ಒಂದ್ ನಿಮಿಷ ಹಾಕ್ಬಿಡ್ತೀನಿ. 25 August 1998, 4:55 AM. ಓಕೆ, ಕನ್ಯಾ ರಾಶಿನಾ? ಹಸ್ತ ನಕ್ಷತ್ರನಾ? ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥದ್ದು ರಾಹು ದೇಶೆ. ಮದುವೆ ವಿಚಾರ ಕೇಳ್ಬೇಕಾ? ಯಾರ ಇಷ್ಟಪಟ್ಟಿದ್ದೀರಾ? 100%. ಮುಂಚೆ ಯಾರನ್ನ ಇಷ್ಟಪಟ್ಟಿಲ್ಲ? ಪಕ್ಕಾ? ಬೇಡ ಬಿಡಿ, ನಿಮ್ಮ ಹತ್ರ ಕೇಳೋದ್ ಬೇಡ. ಈಗ ನೆಕ್ಸ್ಟ್ ಏನಕ್ಕೆ ಇಷ್ಟೊಂದು ಟೆನ್ಷನ್ ನಿಮ್ಗೆ ಅಂದ್ರೆ? ಅದೇನು ಓಕೆ ಎಲ್ಲಿ ನಿಲ್ತಾ ಇದೆ? ಓಕೆ ಅನ್ನೋದು ಎಲ್ಲಿ ನಿಲ್ತಾ ಇದೆ? ಅವ್ರು ಬರಕಿನ ಮುಂಚೆನೆ ಕೇಳ್ಬೇಕು ಬರ್ತಾ ಇದೀರೋ ಇಲ್ವೋ ಅಂತ. ಸರಿ, ಇಲ್ಲಿ ಇರ್ತಕ್ಕಂತ ಜಾತಕದಲ್ಲಿ ಕಸ್ಪಲ್ಲಿ ನೋಡೋಣ. ಕಸ್ಪಲ್ಲಿ ನೀವು ಕೊಟ್ಟಿರೋ ಟೈಮ್ ಪ್ರಕಾರ ಕಸ್ಪ್ ನೋಡ್ತೀನಿ. ಬಟ್ ನಾನು ಹೇಳಿರೋದು 100% ಗ್ಯಾರಂಟಿ ಇರುತ್ತೆ, ಇರಲಿ ಅದು ಬೇಡ. ಕಸ್ಪಲಲ್ಲಿ ಒಂದನೇ ಮನೆ ಬಂದಿದೆ ರೆಡ್, ಒಂದನೇ ಮನೆ ಬಂದಿದೆ ಕೊನೆಗೆ ಎರಡು. ಭಾಳ ಪ್ರಯತ್ನ ಪಟ್ಟೆ ಆದ್ಮೇಲೆ ಆಗತ್ತೆ ಅಂತ ಬರ್ತಾ ಇದೆ. ನೀವು ಮ್ಯಾಟ್ರಿಮೋನಿಯಲ್ಗೆ ಹೋಗಬೇಕು, 3rd ಮನೆ ಮತ್ತು 12nd ಮನೆ. ನೀವು ಸಾಧಾರಣವಾಗಿ ಅವ್ರ ಇವ್ರ ಹತ್ರ ಹೋದ್ರೆ ಆಗಲ್ಲ. 3rd ಹೌಸ್ ಶೋಸ್ ಮ್ಯಾಟ್ರಿಮೋನಿಯಲ್, ಅಲ್ಲಿಂದ ಸ್ವಲ್ಪ ಕಷ್ಟನೇ. ಇಲ್ಲಿ 12 ಅಂತ ಇರ್ತಕ್ಕಂಥದ್ದು 2. ವೈವಾಹಿಕ ಜೀವನ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ಇನ್ನೂ ಡೀಪ್ ಅನಾಲಿಸಿಸ್ಗೆ ಹೋದರೆ ಅಲ್ಲೂ ಕೂಡ ಸೇಮ್ ರಿಪೀಟ್ ಆಗಿದೆ. ಸೊ ಒಂದು ಸಬ್ಲಾಡ್ ಲೆವೆಲಲ್ಲಿ ಸೇಮ್ ರಿಪೀಟ್ ಆಗಿರೋದ್ರಿಂದ ತುಂಬ ಪ್ರಯಾಸದಿಂದ ಆಗುತ್ತೆ. ಆಲ್ರೆಡಿ ನಿಮ್ಗೆ 27 ನಡೀತಾ ಇದೆ, ಇನ್ನೊಂದು 2 years ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಹೆಸರು ಕಾಳನ್ನು ದಾನ ಮಾಡಿ ಇಷ್ಟಪಟ್ಟವ್ರನ್ನ ಸ್ವಲ್ಪ ಆಗಂಗಿದ್ರೆ ಆಗಿ, ಯಾಕೆಂದ್ರೆ ರಾಹು ಕನ್ಫ್ಯೂಷನ್ ಪ್ಲಾನೆಟ್ಟು. ಸೊ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಅಷ್ಟು ಕಾಂಬಿನೇಷನ್ ಚೆನ್ನಾಗಿಲ್ಲದೆ ಇರೋದ್ರಿಂದ 2033 ಪ್ರಾಬ್ಲಮ್ಯಾಟಿಕ್ ಟೈಮ್ ಇರುತ್ತೆ. ಯೋಚನೆ ಮಾಡಿ, ಅಕ್ಟೋಬರ್ 21 ಕ್ಲಾಸ್ ಇರತಕ್ಕಂಥದ್ದು. ಇಂಥ ಕಾಂಬಿನೇಷನ್ ಎಲ್ಲ ಬಂದಾಗ ವಿವಾಹವನ್ನು ಯೋಚನೆ ಮಾಡಿಕೊಂಡು ಮಾಡಿ, ಇಲ್ಲದ್ರೆ ವೆರಿ ಡಿಫಿಕಲ್ಟ್ ಟೈಮ್ ಆಗುತ್ತೆ. ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು 21 October ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ನಾನು ನಕ್ಷತ್ರ ನಾಡಿ 2020 ಕಲಿತಿದ್ದು ಫಸ್ಟ್ ಆನ್ಲೈನ್
ಬ್ಯಾಚ್ ಅಲ್ಲಿ. ಅದಕ್ ಮುಂಚೆ 2019 ನಮ್ ತಂದೆ ಫಸ್ಟ್ ಕಲ್ತ್ರು. ನಮ್ ತಂದೆ ಬೇರೆಯವ್ರಿಗೆ ಪ್ರಿಡಿಕ್ಟ್ ಮಾಡೋದನ್ನ ನೋಡಿದಾಗ ಇದೇನು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅವಾಗ ನಂಗ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿ ನಾನು ಆನ್ಲೈನ್ ಬ್ಯಾಚ್ ಜಾಯ್ನ್ ಆದೆ. ಅದಾದ್ಮೇಲೆ ಲೈಕ್ ವೆನ್ ಐ ಅನಲೈಸ್ ಮೈ ಹಾರೋಸ್ಕೋಪ್, ನಂಗೆ ತುಂಬಾ ಕ್ಲಾರಿಟಿ ಸಿಕ್ತು ನನ್ನ ಲೈಫ್ ಬಗ್ಗೆ, ನಮ್ ಕೆರಿಯರ್ ಬಗ್ಗೆ, ನಮ್ ಮ್ಯಾರೇಜ್ ಬಗ್ಗೆ. ಇಟ್ಸ್ ಲೈಕ್ ಐ ಆಮ್ ದಿ ಗೋ ಟು ಪರ್ಸನ್, ಲೈಕ್ ಎಲ್ರು ಏನ್ ಮಾಡ್ಬೇಕಂದ್ರೆ ಲೈಫ್ ಅಲ್ಲಿ ದೇ ಜಸ್ಟ್ ಚೆಕ್ ವಿತ್ ಮೀ. ಅಂಡ್ ಸೋ ಐ ಹೈಲಿ ರೆಕಮೆಂಡ್ ಆಲ್ ದಿ ಯಂಗ್ಸ್ಟರ್ಸ್ ಟು ರಿಯಲಿ ಗೆಟ್ ಇನ್ ಟು ಲರ್ನ್ ನಕ್ಷತ್ರ ನಾಡಿ ಅಂಡ್ ಆಲ್ಸೋ ಎಂಬ್ರೇಸ್ ಏನ್ಷಿಯಂಟ್ ವಿಸ್ಡಮ್ ಆಫ್ ಆ ಸನಾತನ ಧರ್ಮ. ನನ್ನ ಬ್ರದರ್ ಇಲ್ಲಿ ಕಲ್ತ್ಕೊಂಡೋದ್ರು, ಆಮೇಲೆ ನನ್ಗೆ ಅವರು ಹೇಳೋಕ್ ಶುರು ಮಾಡಿದ್ರು ಈ ತರ ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು. ಸೊ ಅವಾಗ ನಾನು ಒಂದ್ಸರಿ ಫಸ್ಟ್ ಬೇಸಿಕ್ಸ್ ಮುಗಿಸ್ಕೊಂಡೆ, ಅಲ್ಲಿಂದ ಆಮೇಲೆ ಅಡ್ವಾನ್ಸ್ ಮುಗಿಸ್ಕೊಂಡೆ. ಅದಾದ್ಮೇಲೆ ನ್ಯೂರಾಲಜಿ ಗುರುಜಿ ಏನೇನ್ ಮಾಡ್ತಾರೆ ಪ್ರತಿಯೊಂದು ಕೋರ್ಸ್ ಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು, ಒಂಥರ ಕಾನ್ಫಿಡೆನ್ಸ್ ಬಂತು ನನ್ನ ಜೀವನದಲ್ಲಿ, ಒಂಥರ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗೋಕೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಯ್ತು. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ, ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದೇ ಅಕ್ಟೋಬರ್ 21ರಿಂದ ಶುರುವಾಗುವ ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.